ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ವೀಟ್ ಆ್ಯಂಡ್ ಸಾಫ್ಟ್ ಬನಾನಾ ಬನ್ಸ್ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಇದು ತುಂಬ ಈಸಿ ಕೂಡ ಮಾಡೋದು, ನಂತರ ಇದು ತುಂಬ ಟೇಸ್ಟಾಗಿರ್ತದೆ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನಾನು ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಒಂದು ಬಾಣಲೆಗೆ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಇದನ್ನು ಇದಕ್ಕೆ ನಾನೀಗ ಒಂದು 4 ಬಾಳೆಹಣ್ಣು, ತುಂಬ ಹಣ್ಣಾಗಿರುವಂಥದ್ದು, ನಂತರ ಒಂದು 1/2 ಲೀಟರಷ್ಟು ಮೊಸರು ತೊಗೊಂಡಿದ್ದೇನೆ. ಇದನ್ನು ಮೈದಾಕ್ಕೆ ಹಾಕಿ ಮಿಕ್ಸ್ ಮಾಡಲಿಕ್ಕೆ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. 4 ಬಾಳೆಹಣ್ಣು, ನಂತರ ಒಂದು 3 ಸ್ಪೂನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಇದು ಮೊಸರನ್ನು ಎಲ್ಲವನ್ನು 1/2 ಲೀಟರನ್ನು ಕೂಡ ಯೂಸ್ ಮಾಡೋದಿದೆ, ಅದನ್ನು ಕೊನೆಗೆ ಯೂಸ್ ಮಾಡುವ. ಇದು ಜಸ್ಟ್ ಬ್ಲೆಂಡ್ ಆಗಲಿಕ್ಕೋಸ್ಕರ ನಾನಿಲ್ಲಿ ಮೊಸರು ಹಾಕ್ತಾ ಇದ್ದೇನೆ. ನಂತರ 4 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸ್ವೀಟ್ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲಿ ನಾನು 4 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಪೇಸ್ಟ್ ಮಾಡಿ. ನಂತರ ಇದನ್ನು ನಾನು ಈ 1/2 ಕೆಜಿ ಮೈದಾ ಹಿಟ್ಟಿಗೆ ಹಾಕ್ತಾ ಇದ್ದೇನೆ. ಇದು ಪೂರ್ತಿಯಾಗಿ ಮಿಕ್ಸಿ ಜಾರಲ್ಲಿರುವಂಥದ್ದೆಲ್ಲವನ್ನು ಪೂರ್ತಿಯಾಗಿ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಬೇಡದವರು ಓಮ್ ಕಾಳು ಕೂಡ ಹಾಕ್ಕೊಳ್ಬೋದು. ನಂತರ 1/2 ಸ್ಪೂನಷ್ಟು ಸೋಡಾ ಪುಡಿ, ನಂತರ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ. ನಂತರ ಉಳಿದಿರುವಂತಹ ಮೊಸರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಳ್ಬೇಕು, ಅದು ತುಂಬ ನೀರಾಗಬಾರ್ದು. ಚಪಾತಿ ಥರ ನಾವು ಇದನ್ನು ಕಲಸ್ಕೋಬೇಕು. ಇದನ್ನು ನಾನು ಪೂರ್ತಿಯಾಗಿ ಕಲಸ್ಕೊಳ್ತೇನೆ. ಹಿಟ್ಟು ತುಂಬ ತೆಳ್ಳಗಾಗಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಗಟ್ಟಿಯಾಗ್ತಾ ಇದ್ದರೆ ಸ್ವಲ್ಪ ಮೊಸರು ಹಾಕ್ತಾ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ನೋಡಿ, ಇದು ಈ ಥರ ಕಲಸಿಟ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನೊಂದು 10 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಈ ಥರ ನೋಡಿ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಇದು ನಾನು 10 ನಿಮಿಷಗಳ ಕಾಲ ಮಾಡ್ತೇನೆ. ನೋಡಿ, ಈಗ ಇದು 10 ನಿಮಿಷಗಳ ನಂತರ ಈ ಥರ ಆಗಿದೆ. ಇದನ್ನು ನಾನೊಂದು ಪಾತ್ರೆಯಲ್ಲಿ ಮುಚ್ಚಿಡ್ತಾ ಇದ್ದೇನೆ. ಇದನ್ನು 1 ಗಂಟೆಗಳ ಕಾಲ ಇದನ್ನು ಇಡ್ತಾ ಇದ್ದೇನೆ. ಬೇಕಾದವರು ರಾತ್ರಿಗೆ ಇಟ್ಕೊಂಡು ಬೆಳಿಗ್ಗೆ ಕೂಡ ಮಾಡ್ಕೋಬಹುದು. ನಾನಿಲ್ಲಿ 1 ಗಂಟೆಗಳ ಕಾಲ ಇಲ್ಲಿ ಇಟ್ಟಿದ್ದೇನೆ. ನೋಡಿ, ಇದು ತುಂಬ ಸ್ಮೂತ್ ಆಗಿದೆ, ಸಾಫ್ಟ್ ಆಗಿದೆ ಕೂಡ. ಈಗ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಇದು ಒಂದೊಂದೇ ಉಂಡೆಗಳನ್ನಾಗಿ ತೆಗೆದು ಮಾಡ್ಕೋಬೇಕು. ನೋಡಿ, ಇಷ್ಟು ದೊಡ್ಡದಿರಬೇಕು, ಯಾಕಂದರೆ ಅದು ದಪ್ಪ ಲಟ್ಟಿಸ್ಲಿಕ್ಕೆ ಅಲ್ವಾ, ಅದಕ್ಕೋಸ್ಕರ. ಇದನ್ನು ನೋಡಿ ಈ ಥರ ಮಾಡಿಟ್ಕೊಳ್ತೇನೆ ಎಲ್ಲವನ್ನು. ನೋಡಿ, ಇದು ಪೂರ್ತಿಯಾಗಿ ಮಾಡಿಟ್ಕೊಂಡಿದ್ದೇನೆ ನಾನು. ನೋಡಿ, ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ, ಯಾಕಂದರೆ ದಪ್ಪಗೆ ಲಟ್ಟಿಸ್ಲಿಕ್ಕೋಸ್ಕರ. ಈಗ ಎಣ್ಣೆಯನ್ನು ಕೂಡ ನಾನು ಬಿಸಿಗಿಟ್ಟಿದ್ದೇನೆ. ಅಷ್ಟರವರೆಗೆ ನಾವಿಲ್ಲಿ ಇದನ್ನು ಲಟ್ಟಿಸುವ ಹಿಟ್ಟನ್ನು. ಇದು ಮೈದಾ ಪುಡಿಗೆ ಸ್ವಲ್ಪ ಮಿಕ್ಸ್ ಡಿಪ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ದಪ್ಪಕ್ಕೆ ಲಟ್ಟಿಸ್ಬೇಕು, ತುಂಬ ತೆಳ್ಳಗೆಲ್ಲ. ನೋಡಿ, ಈ ಥರ ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ನಾನು ದಪ್ಪ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೇನೆ. ನೋಡಿ, ಇಷ್ಟು ದಪ್ಪ ಇದೆ ಸೈಡಲ್ಲಿ ಕೂಡ. ಇದೇ ರೀತಿ ಒಂದು 4 ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ನೋಡಿ, ಇದೇ ರೀತಿ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗ್ತದೆ ಬೇಗನೆ ಕರೀಲಿಕ್ಕೆ. ಇದು 4 ನಿಮಗೆ ನಾನು ಮೊದಲಿಗೆ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ. ನಾನೀಗ ಈ ಬನ್ಸನ್ನು ಈಗ ಹಾಕ್ತಾ ಇದ್ದೇನೆ. ಇದು ತುಂಬ ಕಾದಿರುವಂತಹ ಎಣ್ಣೆಗೆ ಹಾಕಬೇಕು. ಇದು ಚೆನ್ನಾಗಿ ಈಗ ಮೇಲೆ ಉಬ್ಬಬೇಕು, ಚೆನ್ನಾಗಿ ಉಬ್ತದೆ ಇದು ಮೇಲೆ ಮೇಲೆ ತನಕ ಉಬ್ಬಿ ಬರುತ್ತದದು. ಅದೇ ರೀತಿ ನಾವು ಮಡಚ್ತಾನೇ ಇರಬೇಕು, ಇದನ್ನು ಉಲ್ಟಾ ಹಾಕ್ತಾನೇ ಇರಬೇಕು. ನೋಡಿ, ಈ ಥರ
ಅದು ಎರಡೂ ಸೈಡಲ್ಲಿ ಕರೆಕ್ಟಾಗಿ ಫ್ರೈ ಆಗಬೇಕು. ಹಾಗೆ ಇಡಲಿಕ್ಕಿಲ್ಲ, ಮಗಚ್ತಾ ಇರಬೇಕು. ಇದು ತುಂಬ ಟೇಸ್ಟ್ ಆಗಿರ್ತದೆ ಮಾಡಿದ ಮೇಲೆ ಮಾತ್ರ. ಆದರೆ ತುಂಬ ಈಸಿ ಕೂಡ, ಬೇಗನೆ ಆಗ್ತದೆ. ಇದು ಹೆಚ್ಚಾಗಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಬೋದು. ನೋಡಿ ಈಗ ತೆಗಿತಾ ಇದ್ದೇನೆ. ಇದು ಕಾದ ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ಬೇಗನೆ ಫ್ರೈ ಆಗ್ತದದು. ನಂತರ ಇನ್ನೊಂದನ್ನು ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಉಬ್ಬಿ ಬರ್ತದೆ ಈ ಥರ ಮಾಡಿ ನಾವು ಸ್ವಲ್ಪ ನೆನೆಸಿ ಇಟ್ಟರೆ ತುಂಬ ಹೊತ್ತು. ನಂತರ ತಿನ್ನಲಿಕ್ಕೂ ಕೂಡ ತುಂಬಾ ಸಾಫ್ಟ್ ಆಗಿರ್ತದೆ. ಇದು ಹೀಗೇನೆ ತಿನ್ಬೋದು, ಏನು ಬೇಕಂತ ಕೂಡ ಇಲ್ಲ. ಆದರೆ ಚಟ್ನಿ ಸಾಂಬಾರಿಗೆಲ್ಲ ಒಳ್ಳೆ ಚೆನ್ನಾಗಿರ್ತದೆ. ನೋಡಿ ನಾನು ಉಲ್ಟ ಹಾಕ್ತಾನೆ ರೀ ಈ ಥರ. ನೋಡಿದಾನೀಗ ನಾನು ತೆಗಿತಾ ಇದ್ದೇನೆ. ಇಷ್ಟಾದರೆ ಸಾಕು ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಅದೇ ರೀತಿ ನಾನು ಎಲ್ಲವನ್ನು ಮಾಡ್ಕೊಳ್ತೇನೆ. ನಾಲ್ಕನ್ನು ಕೂಡ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಇಲ್ಲಿಗೆ ರೆಡಿ ಆಯಿತು ಸ್ವೀಟ್ ಆ್ಯಂಡ್ ಸಾಫ್ಟ್ ಬನಾನಾ ಬನ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಈಸಿ ಆಗಿರ್ತದೆ, ತುಂಬ ಟೇಸ್ಟ್ ಆಗಿರ್ತದೆ ಮಾಡಲಿಕ್ಕೂ ಕೂಡ ತಿನ್ನಲಿಕ್ಕೂ ಕೂಡ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದಂತ. ಓಕೆ, ಇವತ್ತಿನ ನನ್ನ ಈ ರೆಸಿಪಿ ನಿಮಗಿಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ.